I would request Sudhishna and Adish to come into the invocation prayer. Tande neenu thai neenu bandhu neenu belaga neenu neenallade mattaru illavayya koodana sangama deva. Apora 8th adhyaya 8th edition of the book release aagta ide. Swami ji avaru book na release madbeku anta request maadkodtare. Aruna फोन यार कर कुछ नहीं होगी प्रथम प्रयत्न लक्ष लक्ष प्रति दाटोदल अब केवल ಅರ್ಹತೆ ಸತ್ವ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತದೆ ಕ್ಷಣ ಹೊತ್ತು ಅಣಿಮುತ್ತು ಅಂದ್ರೆ ಕ್ಷಣ ಹೊತ್ತಿನಲ್ಲಿ ಕೆಲವೇ ಕೆಲವು ಹೊತ್ತಿನಲ್ಲಿ ಒಂದು ಅದ್ಭುತವಾದಂತ ಒಂದು ಮೆಸೇಜ್ ಸಂದೇಶವನ್ನ ಕೊಡುವಂತ ಒಂದು ಲೇಖನ ಅದಾಗಿರಬೇಕು ಜ್ಞಾನ ಇದ್ದು ಕಾಯಕ ಇಲ್ಲದೆ ಇದ್ದರೆ ಅದು ನಿಷ್ಕ್ರಿಯವಾದಂತದ್ದು ಅಂತ ಹೇಳಿ ಹಾಗಾಗಿ ಪ್ರಾರ್ಥನೆಯೂ ಮುಖ್ಯ ಪ್ರಯತ್ನವೂ ಮುಖ್ಯ ಅನ್ನುವಂತ ಒಂದು ಅಂಕಣ ನನ್ನ ಮನಸ್ಸಿಗೆ ತುಂಬಾ ನಾಟಿತು ನಮ್ಮ ಜಗತ್ತು ಮಲ್ಟಿ ಡೈಮೆನ್ಷನಲ್ ಬಹು ಆಯಾಮದ ಜಗತ್ತಿದೆ ಒಬ್ಬೊಬ್ಬರ ಆಲೋಚನೆಗಳು ಒಂದೊಂದು ತರ ಇರ್ತವೆ ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಒಪ್ಪೋದಿಲ್ಲ ಅದಕ್ಕೆ ಬೇಕಾದಂತ ಒಂದು ಭಾಷೆಯ ಹದವನ್ನ ಮಾತ್ರ ಅಲ್ಲ ಒಂದು ತರ್ಕದ ಹದವನ್ನ ಷಡಕ್ಷರರು ಬಹಳ ಚೆನ್ನಾಗಿ ಕಂಡುಕೊಂಡಿದ್ದಾರೆ ಎಲ್ಲ ಸುಂದರವಾದ ಜನರ ಮಧ್ಯೆ ಈ ಸುಂದರ ಸಮಾರಂಭದಲ್ಲಿ ನಾನು ಪುಣ್ಯ ಕಳಿಸ್ತೇನೆ ಪೂಜ್ಯ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಸಾಕ್ಷಾತ್ ಅವರ ಪಾದ ಪದ್ಮಗಳಿಗೆ ನಮಸ್ಕಾರಗಳು ಕ್ಷಣವತ್ತು ಅಣಿಮುತ್ತು ಇಲ್ಲಿರುವ ಒಂದೊಂದು ಸಣ್ಣ ಸಣ್ಣ ಘಟನೆಗಳನ್ನು ಕುರಿತು ಬರೆದಿರುವಂತಹ ಲೇಖನಗಳು ಜನರ ಮನಸ್ಸಿಗೆ ನೇರವಾಗಿ ಹುಟ್ಟುವಂತಹವು ಕೆಲವೇ ಕ್ಷಣಗಳಲ್ಲಿ ಮನಸ್ಸಿಗೆ ಘಟನೆಯ ಮೂಲಕವಾಗಿ ಸಂಗತಿಗಳನ್ನು ಮುಟ್ಟಿಸ್ತಕ್ಕಂತಹದ್ದು ಬಹಳ ವಿಶೇಷವಾದಂತಹ ಕಲೆ ಅದು ಅದು ಸಾಮಾನ್ಯವಾಗಿ ಎಲ್ಲರಿಗೂ ಸಿದ್ಧಿಸುವಂತಹದ್ದಲ್ಲ ಒಂದು ಘಟನೆಯನ್ನು ಹೇಳೋದ್ರ ಜೊತೆಗೆ ಘಟನೆಯಿಂದ ಒಂದು ಒಂದು ನೈತಿಕತೆ ಒಂದು ಧಾರ್ಮಿಕ ಪ್ರಜ್ಞೆ ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ವಮಿಮರ್ಶೆ ಹೀಗೆ ಮನುಷ್ಯನಿಗೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಅರ್ಥೈಸುವಂತಹ ಅದನ್ನು ಸಮಪ್ ಮಾಡಿ ಹೇಳುವಂತಹ ಕಲೆ ನಮಗೆ ಸಿಗ್ಸಿದೆ ಷಡಕ್ಷರಿಯವರ ಉಳಿದ ಅನ್ನದ ಸಂಪುಟಗಳು ಬೇಗ ಪ್ರಕಟವಾಗಲಿ ಅದಷ್ಟಕ್ಕೆ ನಿಲ್ಲಿಸದೆ ಮುಂದೇನು ಕೂಡ ಮುಂದುವರಿಸ್ತಾ ಲೇಖನಗಳನ್ನು ಬರಲಿ ಅದಕ್ಕೆಲ್ಲರಿಗೂ ಭಗವಂತನ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸಿ ನಾಲ್ಕು ಮಾತಿ ವಿರಾಮ ನಮಗೆಲ್ಲ ಎಲ್ಲ ಒಳ್ಳೆ ಸ್ಥಳ ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿಯವರು ಮತ್ತು ಒಳ್ಳೆ ಮಾತು ಹೇಳಿದ್ದು ತುಂಬ ಧನ್ಯವಾದಗಳು ಸ್ವಾಮೀಜಿಗೆ ಹಾಗೆ ತಾವು ತಮ್ಮ ಹಳೆಯ ಸ್ಟೂಡೆಂಟ್ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಅದಕ್ಕೆ ತುಂಬ ಧನ್ಯವಾದಗಳು ಸಂಪೂರ್ಣ ಕೊಟ್ಟಿಲ್ಲ ಪ್ರತಿ ಬಗ್ಗೆ ಮಾತ್ರ